ಸಂಸದ ಬಿ ವೈ ರಾಘವೇಂದ್ರ ಅವರು ಈ ಬಜೆಟ್ ಕುರಿತಂತೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಪ್ರಗತಿ ಪರ ಬಜೆಟ್ ಯುವಕರು ಉದ್ಯೋಗ ಹಾಗೂ ಸ್ಕಿಲ್ ಅನ್ನು ಹೆಚ್ಚಿಸೋಕೆ ಆದ್ಯತೆಯನ್ನು ಕೊಡಲಾಗಿದೆ ಜೊತೆಗೆ ಹಲವು ಹೊಸ ಯೋಜನೆಗಳ ಮೂಲಕ ಬಡ ಹಾಗೂ ಮಧ್ಯಮ ವರ್ಗಕ್ಕೆ ಸಹಾಯಕವಾಗಿದೆ ಅನ್ನೋದು ರಿಯಾಕ್ಷನ್ ಆಗ್ತಾ ಇದೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಮಿ ಅನ್ಲಿಕ್ಕೆ ಯಾವುದೇ ಅನುಮಾನಗಳು ಇಲ್ಲ ತುಂಬಾ ಒಂದು ಒಳ್ಳೆ ರೀತಿಯಂತ ಫಿಸಿಕಲ್ ಡೆಫಿಸಿಟು ಕೂಡ ಕಂಟ್ರೋಲ್ ಮಾಡಿದ್ದಾರೆ ಜಿ ಡಿ ಪಿ ಗ್ರೋತು ಕೂಡ ಮೊನ್ನೆ ಫೆಬ್ರವರಿ ಇಂಟ್ರಿಮ್ ಬಜೆಟ್ ಕೊಟ್ಟಾಗ ಏನಿತ್ತು ದಿನದಲ್ಲಿ ಪ್ರೊಡಕ್ಟೆಡ್ ಗ್ರೋತು ಕೂಡ ಅಪ್ ಟು ಬಿಟ್ವೀನ್ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ವರೆಗೂ ಕೂಡ ಹೋಗ್ಬೋದು ಅಂಥೇಳಿ ನಾವೆಲ್ಲೂ ಕೂಡ ನಿನ್ನೆ ಎಕನಾಮಿಕ್ ಸರ್ವೆಯಲ್ಲೂ ಕೂಡ ನಾವೆಲ್ಲರೂ ನೋಡಿದ್ದೀವಿ ಒಂದು ಅತ್ಯಂತ ಆದ್ಯತೆ ಈ ಬಜೆಟ್ನಲ್ಲಿ ಯುವಕರಿಗೆ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಸ್ಕಿಲ್ ಡೆವಲಪ್ ಮಾಡಿ ಮಾಡಲಿಕ್ಕೆ ಮತ್ತು ಇಂಟರ್ನ್ಶಿಪ್ಪಿಗೋಸ್ಕರ ಸುಮಾರು ಒಂದು ಕೋಟಿ ಯುವಕರಿಗೆ ಸುಮಾರು ಐನೂರು ಟಾಪ್ ಕಂಪ್ನೀಸ್ಗಳಲ್ಲಿ ಅವರಿಗೆ ಇಂಟರ್ನ್ಶಿಪ್ ಕೊಡಲಿಕ್ಕೆ ಈ ರೀತಿ ಇದಕ್ಕೆ ಆದ್ಯತೆಯನ್ನು ಕೊಟ್ಟಿರುವಂಥ ವಿಚಾರ ಇರ್ಬೋದು ಮತ್ತು ಕೃಷಿಗೆ ಆದ್ಯತೆಯನ್ನು ಕೊಟ್ಟಿರೋದಿರ್ಬೋದು ಮತ್ತು ಪಿ ಎಮ್ ಜೆ ಎಸ್ ವೈನ ಗ್ರಾಮೀಣ ರಸ್ತೆಗಳ ಒಂದು ಅಭಿವೃದ್ಧಿ ಕೊಡುವಂಥ ಮುಖಾಂತರ ಗ್ರಾಮೀಣ ಭಾಗದ ಒಂದು ಅಭಿವೃದ್ಧಿಗೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಇವತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಕೂಡ ಸುಮಾರು ಲೆವೆನ್ ಲ್ಯಾಕ್ಸ್ ಕ್ರೋಸ್ ಇನ್ನೂ ಹೆಚ್ಚು ಹಣವನ್ನು ಈ ಬಜೆಟಲ್ಲಿ ಇಟ್ಟಿರೋದು ಕೂಡ ಇದ್ರ ಮುಖಾಂತರ ಕೂಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಓವರಲ್ ಆಗಿ ಒಂದು ಭಾರತದ ಒಂದು ಆರ್ಥಿಕ ಶಿಸ್ತನ್ನು ಉಳಿಸ್ಕೊಂಡು ಉದ್ಯೋಗ ಸೃಷ್ಟಿ ಮಾಡಿ ರೈತರಿಗೆ ಬಡವರಿಗೆ ವಿಶೇಷವಾಗಿ ವುಮೆನ್ ಎಂಟರ್ಪ್ರನರ್ಸ್ಗಳಿಗೆ ಆದ್ಯತೆಯನ್ನು ಕೊಡಲಿಕ್ಕಿರ್ಬೋದು ಈ ರೀತಿ ಹೆಚ್ಚಿನ ಒಂದು ಆದ್ಯತೆಯನ್ನು ಈ ಒಂದು ಬಜೆಟಲ್ಲಿ ನಮ್ಮ ನಿತಿನ್ ಗಡ್ಕರಿ ಅವರು ದೊಡ್ಡ ಪ್ಯಾಕೇಜನ್ನು ಘೋಷಣೆ ಮಾಡೋಗಿದ್ರಲ್ಲ ಹಾಗಾಗಿ ದೇಶದ ಅಭಿವೃದ್ದಿ ಸಮಗ್ರದ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡುತ್ತೆ ಜಮ್ಮು ಕಾಶ್ಮೀರಕ್ಕೂ ವಿಶೇಷ ಪ್ಯಾಕೇಜನ್ನು ಹಿಂದೆ ಹಿಂದೆ ಕೊಟ್ಟು ಅಲ್ಲಿ ಒಂದು ಅಭಿವೃದ್ಧಿ ಆಗ್ತಿರೋದನ್ನು ಕಣ್ಣಲ್ಲೇ ನಾವು ನೋಡ್ತಾ ಇದ್ದೀವಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಯದ್ಭಾವಂಥ ತದ್ಭಾವತಿ ಅವ್ರು ಹೆಂಗಿದಾರೋ ಹಾಗೆ ಉಳಿದಿದ್ದೆಲ್ಲ ಕಾಣುತ್ತೆ ಅವ್ರು ಹೆಂಗಿದಾರೋ ಹಾಗೇ ಉಳಿದಿದ್ದೆಲ್ಲ ಕಾಣುತ್ತೆ ಹಾಗಾಗಿ ಅವರು ಸ್ವಲ್ಪ ಕಾಮಾಲೆ ಕಣ್ಣಿನಿಂದ ಹೊರಗೆ ಬರಬೇಕು ಕಾಮಾಲೆ ಕಣ್ಣಿದ್ದರೆ ಕಾಣೋದೆಲ್ಲ ಹಳದಿ ಇರೋದು ಕಾಮಾಲೆ ಕಣ್ಣು ಹಂಗಾಗಿ ಕಾಣೋದೆಲ್ಲ ಹಳದಿ ಮೋದಿಯವರು ಏನು ಒಳ್ಳೇದು ಮಾಡಿದ್ರು ಅವರಿಗೆ ಒಳ್ಳೇದು ಕಾಣೋದೇ ಇಲ್ಲ ಸಹಜವಾಗಿ ವಿರೋಧ ಮಾಡುವಂಥವರು ವಿರೋಧ ಮಾಡ್ತಾರೆ ಅದನ್ನು ಒಪ್ಪುವಂಥವರು ಒಪ್ತಾರೆ ಇದು ಪ್ರತಿ ಬಾರಿಯ ಬಜೆಟ್ನಲ್ಲೂ ನಾವು ಕಾಣ್ತೀವಿ ಆಡಳಿತ ಪಕ್ಷದಲ್ಲಿದ್ದವರಿಗೆ ಬಜೆಟ್ನಲ್ಲಿ ಎಲ್ಲವೂ ಸರಿ ಇದೆ ವಿರೋಧ ಪಕ್ಷದಲ್ಲಿರೋರು ಏನು ಹೇಳಿದ್ರು ಕೂಡ ಕೇವಲ ಅದು ಟೀಕೆ ಬಜೆಟ್ ಬಗ್ಗೆ ಅವರಿಗೆ ಇರುವಂತಹ ಭಿನ್ನ ಅಭಿಪ್ರಾಯಗಳು ಅನ್ನುವಂತಹ ದೋಷ ದೋಷಣೆಗಳು ಎಲ್ಲವೂ ಕೂಡ ಸಹಜ